ಅಪಾಯ. ಸಮಯ ನೋಡಿ ಅಪಾಯ ಅನ್ನೋ ಪಾಯ ತೆಗೆದು ಉಪಾಯದಿಂದ ಎಲ್ಲರನ್ನೂ ಬಲಿ ಕೊಡೋ ನನಗೆ ಅಪಾಯ ಹುಡ್ಕೊಂಡು ಬಂದಿದ್ಯಾ? ಇಂಪಾಸಿಬಲ್. ಗೊತ್ತಾಗೋದಕ್ಕೆ ಬಿಟ್ಟರು ತಾನೆ, ಈ ಸಮದ್ದನ್ನ ಸರ್ಪ ಹೆಡೆ ಬಿಚ್ಚಿ ನಿಂತರೆ ಏನಾಗುತ್ತೆ ಹೇಳು. ಬಂಗ್ಲೆ ಬಿಲದಿಂದ ಈಗ ತಾನೆ ಈಚೆಗೆ ಬರ್ತಾರೋ ಕಾಣುತ್ತೆ. ಹೇಗಿದ್ದಾನೆ ನಿನ್ನ ವಿಶ್ವಾಮಿತ್ರ? ನಿನ್ನ ಬಲೆಗೆ ಬಿದ್ದನೋ ಅಥವಾ ಇನ್ನು ನೀರ್ನೆಲ್ಲ ಈಜ್ತಾ ಇದ್ದಾನ? ನೀನ್ ಹೇಳ್ತಾರ ನಿಜನ? ನಿನ್ನ ಅಂಗಾಂಗಕ್ಕೆ ಅವನು ಮರಳಾಗಿ ನಿನ್ನ ಸಂಘ ಮಾಡ್ತಾನೆ, ನಮ್ಮ ಭಂಗ ತೀರುತ್ತೆ, ಆಸ್ತಿ ನಮ್ಮ ಕೈ ಸೇರುತ್ತೆ ಅಂತ ನಾವ್ ಅನ್ಕೊಂಡಿದ್ದು ತಪ್ಪಾಯ್ತು. ಠೀಕ್ ಹೇ, ಡೋಂಟ್ ವರಿ ಬೇಬಿ. ಈ ಸಮದ್ದು ಕಣ್ಬಿಟ್ರೆ ಕಲ್ಲು ಹೊಡಿದಾನೆ, ಹಣ್ಣು ಹೆಣ್ಣು ಕಳಚಿಕೊಂಡು ನನ್ನ ಕಾಲಡಿಗೆ ಬೀಳುತ್ತವೆ. ಈಗ ನನ್ನ ಕಣ್ಣು ಆ ಹೆಣ್ಣಿನ ಮೇಲೆ, ಆ ಹೆಣ್ಣಿಗೆ ಕಣ್ಣಾಗಿರೋ ಅವಳ ಅಣ್ಣನ ಮೇಲೆ. ಅವರಿಬ್ಬರಿಗೂ ಮಣ್ಣು ಮುಗಿಸೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಸರ್ಪಕ್ಕೂ ಸುಳಿವು ಸಿಗದೇ ಇರೋ ಈ ಸಮದ್ದು ಸಮಾಚಾರ ಸುರುಳಿ ಬಿಚ್ಚಿಕೊಂಡು ಅವ್ರ ಜೀವನದ ಜೊತೆ ಹೇಗೆ ಚೆಲ್ಲಾಟ ಆಡುತ್ತೆ ನೋಡ್ತಾ ಇರು. ಅವ್ರ ನೇರಳೆ ಸಾವಾಗಿ ಅವ್ರನ್ನ ಹ್ಯಾಕ್ ಕಾಡುತ್ತೆ ಅನ್ನೋದನ್ನ ನೋಡ್ತಾ ಇರು. ಡರ ಮತ್ ಡಾರ್ಲಿಂಗ್, ನಮ್ಮ ಮೇಲೆ ಸಂದೇಹ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾರ್ಸಲ್ ಕಳಿಸಿದ್ದು ನಾವಲ್ಲ ರಘು, ಅದೃಷ್ಟ ಇನ್ನೂ ನಮ್ಮ ಅಂಗೈಯಲ್ಲೇ ಇದೆ, ದುರಾದೃಷ್ಟ ಆ ರಘು ಹೆಗಲ ಮೇಲಿದೆ. ಇಲ್ಲಿರೋರೆಲ್ಲ ಅವರೇ, ಅಕ್ಕ ತಂಗಿರೇ, ಎಲ್ಲರೂ ನನ್ನ ಪಾಲಿಗೆ ಹಾರಾಡೋ ಅರಗಿಣಿಗಳು. ಈ ಅರಗಿಣಿಗಳ ರೆಕ್ಕೆನ ಕತ್ತರಿಸಿ ಅರಬ್ಬಿ ಸಮುದ್ರದ ಆಚೆ ಹರಾಜ್ ಹಾಕ್ತೀನಿ, ದುಡ್ಡೆಣಿಸ್ಕೊತೀನಿ. ನನ್ನ ತಂಗಿಗೆ ಹಾಕ್ ಮಾಡ್ಬೇಡ ಸಮಾಧಿ. ಅಣ್ಣ ಹೇಳದ ಅಂತ ತಂಗಿನ ಬಿಟ್ಟುಬಿಟ್ಟು ನಾನು ಮಣ್ಮುಕ್ಲ ಏನಿದೆ ನನ್ನ ಹತ್ರ ಕೊಡೋಕೆ? ಅಣ್ಣನ ಆಸ್ತಿನ? ಇರೋದೆಲ್ಲ ಜುಜ್ಬಿ, ಖಾಲಿ ಟ್ಯೂಬ್ಗಳು. ನಾನು ನಿನ್ನ ಹೆಂಡತಿ ಮೈನ ಮುಟ್ಟಬಾರದು, ಅವಳು ಸ್ವಚ್ಛವಾದ ಹುಲ್ಲಿನ ತರ ಹಚ್ಚ ಹಸರಾಗಿ ಮತ್ತೆ ನಿನ್ನ ಸೇರ್ಬೇಕಾದ್ರೆ 10 ಲಕ್ಷ ರೂಪಾಯಿ ನನ್ನ ಕೈ ಸೇರ್ಬೇಕು. ಇಲ್ಲಿ ಬಗ್ ಸಲಾಮ್ ಹಾಕೋ ಗುಲಾಮರನ್ನ ಸಾಕೋದೇ ಸಾಕಾಗಿದೆ. ಇವತ್ತು ನಿನ್ನ ಸಮಾಧಿ, ನಿನ್ನ ತಂಗಿ ಮಾರಾಟ, ನನಗೆ ಖುಷಿ. ಮಾನಸ ಇದ್ದಲು ಇಷ್ಟು ದಿವಸ ನಿನ್ನ ಮನಸ್ಸಿನಲ್ಲಿ, ಈಗಿದ್ದಾಳೆ ನನ್ನ ಮಂಚದ. ಕಾಟಾಚಾರದ ಮಾತು ಸಾಕು, ವ್ಯವಹಾರನ ಆಚಾರಕ್ಕೆ ತರ್ತೀವೋ ಇಲ್ವೋ ಹೇಳು. ಇಲ್ಲಾಂದ್ರೆ ಗೊತ್ತಿದೆಯಲ್ಲ, ನಿನ್ನ ತಂಗಿಗಾದ ಗತಿನೆ ನಿನ್ನ ಹೆಂಡತಿಗೂ ಬರುತ್ತೆ. ಶಬಾಷ್, ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ, ಸಮದ್ದಿಗೆ ಮರ್ಯಾದೆ ಕೊಟ್ಟಿದ್ದೀರಾ, ಹಣ ತಂದಿದ್ದೀರಾ. ಸ್ಮಶಾನಕ್ಕೆ ನಾಳೆ 10 ಗಂಟೆಗೆ 10 ಲಕ್ಷ ಹುತ್ತೂರು ಸ್ಮಶಾನ, ಜ್ಞಾಪಕ ಇಟ್ಕೋ. ನೋ ಬೇಬಿ, ನನ್ನ ವ್ಯವಹಾರದಲ್ಲಿ ಯಾವಾಗಲೂ ಮೊದಲ ಹಣ, ಆಮೇಲೆ ಮಿಕ್ಕಿದ್ದು. ಅಷ್ಟೇ ಅಲ್ಲ ಬೇಬಿ, ರಘು ಅನ್ನೋ ಮಗು ನನ್ನ ವಶಕ್ಕೆ ಒಪ್ಪಿಸ್ಬೇಕು. ಯಾಕೆಂದ್ರೆ ನಾನು ಮಾಡಿರೋ ಕೊಲೆಗಳನ್ನ ಕಣ್ಣಾರ ನೋಡಿರೋ ಕಣ್ಣುಗಳನ್ನ ಮುಚ್ಚಿಸೋದು ನನ್ನ ವ್ಯವಹಾರದಲ್ಲಿ ಒಂದು ಆಚಾರ, ಇದು ನನ್ನ ವಿಚಾರ. ನಡೆಯೋ ಆನೆ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗುತ್ತೆ, ಆದ್ರೆ ಈ ಸಮದ್ದನ್ನು ಸರ್ಪಕ್ಕೆ ಹೆಜ್ಜೆನೆ ಇಲ್ಲ. ಜ್ಞಾಪಕ ಇಟ್ಕೋ, ಮಗು ತರ ಆಡ್ಬೇಡ, ಅವಳನ್ನ ಬಿಟ್ಬಿಡು, ಇಲ್ಲಾಂದ್ರೆ ಈ ಗುಂಡು ನಿನ್ನ ಎದೆನ ಸೀಳ್ಕೊಂಡು ಹೋಗುತ್ತೆ. ಹಾಗಾದ್ರೆ ಕೇಳು, ಈ ಸಮದ್ ಹೆಣ್ಣನ್ನ ಬಿಡ್ತಾನೆ ಹೊರತು ಹಣನ ಬಿಡೋದೇ ಇಲ್ಲ. ಹೆಣ್ಣು ಬಾಳೆ ಹಣ್ಣು, ಹಣ್ಣು ತಿಂದ ಮೇಲೆ ಸಿಪ್ಪೆ ತಿಪ್ಪೆಗೆ ಸೇರುತ್ತೆ. ನಿನ್ನನ್ನು ಬಲಿ ತಗೋಬೇಕಾದ್ರೆ ಯಾವುದೋ ಬಲವಾದ ಕಾರಣ ಇರಬೇಕು. ಕಾರಣ ಏನು ಅಂತ ಕೇಳಿದ್ಯಾ? ತಲೆ ಕೆಟ್ಟರು ನನಗಲ್ಲ, ನಿನಗೆ ಆಸ್ತಿ ಸಿಗುತ್ತೆ ಅನ್ನೋ ಆಸೆಯಿಂದ ನಿನಗೆ ಆಶ್ರಯ ಕೊಟ್ಟೆ ಅಷ್ಟೇ. ಆಸ್ತಿನೇ ಸಿಗಲ್ಲ ಅಂದ್ಮೇಲೆ ನಿನ್ನಂಥ ಅವರ ಆಸ್ತಿ ಪಂಚರ ನನಗ್ಯಾಕೆ? ವಸ್ತು ಹಳೇದಾಗೋದ ಮೇಲೆ ಕಾಲ ಆಗೋಯ್ತು ಅಂತ ಅರ್ಥ, ಕಾಲ ಆಗೋದ ಮೇಲೆ ಕತ್ ಕತ್ತರಿಸು ಅಂತ. ನೀನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ, ಅವನ ಆ ಥರ ಯಾರನ್ನೂ ನಂಬಿಸಿ ಕತ್ಕೊಯ್ಯೋ ಮನುಷ್ಯ ಅಲ್ಲ, ಈಸ್ ಎ ಜೆಂಟಲ್ಮನ್. ನಾನು ಹೇಳೋದಿಷ್ಟೇ, ಕಥೆ ಮುಂದುವರಿಲಿ ಮುಂದುವರಿದೇ ಇರಲಿ, ಯಾವುದಕ್ಕೂ ಕಾರಣ ತಿಳ್ಕೋಬೇಕು. ಕಥೆನ ಮುಗಿಸೋದಕ್ಕಲ್ಲ, ಮುಂದುವರಿಸೋದಕ್ಕೆ. ಅವನು ಯಾಕೆ ನಿನಗೆ ಹೀಗೆ ಅನ್ಯಾಯ ಮಾಡಿದ್ದಾನೆ ಅನ್ನೋದನ್ನ ನಾನು ಕೇಳ್ತೀನಿ. ಪರಿಚಯದಿಂದ ಪ್ರೇಮ, ಪ್ರೇಮದಿಂದ ಕಾಮ, ಕಾಮದಿಂದ ನಿನ್ನಿಂದ ಆದ್ರೆ ಇವಳಿಗಾಗಿರೋ ಅನ್ಯಾಯನ ಯಾರು ತುಂಬಿಕೊಡೋದು? ನಷ್ಟ ನಾನು ತುಂಬಿಕೊಡ್ತೀನಿ. ಯಾವುದರಿಂದ?
ಹಣದಿಂದ ಹೆಣ್ಣಿಗಾಗಿರೋ ನಷ್ಟನ ದುಡ್ಡಿನಿಂದ ತುಂಬ ಹಾಕಿದ್ರೆ ಮೂರು ಹೊತ್ತು ಹಣದ ಮೇಲೆ ಕೊಳಿತಾ ಇರೋ ವೇಷ ಸಹ ಒಳ್ಳೆ ಬಾಳ್ಬೇಕು ಅಂತ ಗೋಳಿರ್ತಾ ಇರಲಿಲ್ಲ. ಈಗ ನೀತಾಗ ಬೇಕಾಗಿರೋದು ಬಾಳು ಅನ್ನೋ ಗಂಡ, ಅವನ ಮನೆ ಮಕ್ಕಳು ಸಂಸಾರ, ಅವನ ಸಂಪತ್ತಲ್ಲ.